ಕೇಸ್ಗಳು ದಿನವೂ ಹೆಚ್ಚಾಗ್ತಾ ಇರುವ ಬೆನ್ನಲ್ಲೆ ಸರ್ಕಾರ ಅಲರ್ಟ್ ಆಗಿದೆ. ಕೊರೋನಾ ತಡೆಗೆ ಟಫ್ ರೂಲ್ಸ್ ಜಾರಿಗೊಳಿಸಿದೆ ಸರ್ಕಾರ. ಸೋಂಕಿನ ಸ್ಫೋಟ, ಮತ್ತೆ ಸರ್ಕಾರದಿಂದ ಟಫ್ ರೂಲ್ಸ್. ದಿನೇ ದಿನೇ ಕೊರೋನಾ ಕೇಸ್ ಹೆಚ್ಚಳವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಅಲರ್ಟ್ ಆದಂತಹ ಸರ್ಕಾರ ಟಫ್ ರೂಲ್ಸ್ ಜಾರಿಗೊಳಿಸ್ತಾ ಇದೆ. ಮದುವೆ ಸಮಾರಂಭಗಳಿಗೆ ಹೊಸ ರೂಲ್ಸ್. ಹೊರಾಂಗಣದ ಮದುವೆಗೆ 500 ಮಂದಿಗೆ ಅವಕಾಶ. ಹೊರಾಂಗಣ ಬರ್ತ್ಡೇ ಪಾರ್ಟಿಗೆ 100 ಜನ ಭಾಗಿ. ಸಭೆ ಸಮಾರಂಭಗಳಿಗೆ ರೆಸ್ಟ್ರಿಕ್ಷನ್ ಹಾಕ್ತಾ ಇದೆ ಸರ್ಕಾರ. ದಿನೇ ದಿನೇ ಸೋಂಕು ಹೆಚ್ಚಳವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಹೊರಾಂಗಣದಲ್ಲಿ ಮದುವೆ ನಡೀತಾ ಇದೆ ಅಂತಂದ್ರೆ ಅಲ್ಲಿ 500 ಮಂದಿಗೆ ಅವಕಾಶ. ಹೊರಾಂಗಣದಲ್ಲಿ ಬರ್ತ್ಡೇ ಪಾರ್ಟಿ ನಡೀತಾ ಇದೆ ಅಂತಂದ್ರೆ ಅಲ್ಲಿ 100 ಜನ ಭಾಗಿಯಾಗೋದಕ್ಕೆ ಮಾತ್ರ ಅವಕಾಶ. ಕೊರೋನಾ ನಿಯಮಗಳನ್ನ ಉಲ್ಲಂಘಿಸಿದ್ರೆ ಅದಕ್ಕೆ ಆಯೋಜಕರೇ ಹೊಣೆ. ಇನ್ನು ನಗರಗಳಲ್ಲಿ ಮಾಸ್ಕ್ ಧರಿಸದೆ ಹೋದ್ರೆ 250 ರೂಪಾಯಿ ದಂಡ. ಪಟ್ಟಣಗಳಲ್ಲಿ ಮಾಸ್ಕ್ ಧರಿಸದೇ ಇದ್ರೆ 100 ರೂಪಾಯಿ ದಂಡ. ಟಫ್ ರೂಲ್ಸ್ ಜಾರಿಗೊಳಿಸ್ತಾ ಇದೆ ಸರ್ಕಾರ. ಜೊತೆಗೆ ಮಾರ್ಷಲ್ಸ್ಗಳಷ್ಟೇ ಅಲ್ಲ, ಹೆಡ್ ಕಾನ್ಸ್ಟೇಬಲ್ಗಳು ಕೂಡ ದಂಡ ವಿಧಿಸುವಂತಹ ಅಧಿಕಾರ ಕೊಟ್ಟಿದೆ. ಅದಕ್ಕಿಂತ ಮೇಲ್ಪಟ್ಟ ಅಧಿಕಾರಿಯೂ ದಂಡ ವಿಧಿಸಬಹುದು. ಮಾರ್ಷಲ್ ಜೊತೆ ಪೊಲೀಸರಿಗೂ ಕೂಡ ದಂಡ ವಿಧಿಸುವಂತಹ ಅಧಿಕಾರ ನೀಡಿದೆ ಸರ್ಕಾರ. ನಿಯಮ ಉಲ್ಲಂಘಿಸಿದ್ರೆ 10,000 ರೂಪಾಯಿವರೆಗೆ ದಂಡ. ಸ್ಟಾರ್ ಹೋಟೆಲ್ಗಳಿರಲಿ, ಎಸಿ ಪಾರ್ಟಿ ಹಾಲ್ಗಳಿರಲಿ, ಅಲ್ಲೂ ಕೂಡ ನಿರ್ಬಂಧಗಳನ್ನು ಹೇರಿದೆ ಸರ್ಕಾರ. ಕಲ್ಯಾಣ ಮಂಟಪಗಳಿರಲಿ, ಒಳಾಂಗಣದಲ್ಲಿ ನಡೆಯುವಂತಹ ಮದುವೆಗೆ 200 ಮಂದಿಗೆ ಮಾತ್ರ ಅವಕಾಶ. ಒಳಾಂಗಣದ ಬರ್ತ್ಡೇ ಪಾರ್ಟಿಗೆ 50 ಜನ ಮಾತ್ರ ಭಾಗಿಯಾಗುವುದಕ್ಕೆ ಅವಕಾಶ. ಈ ನಿಯಮ ಉಲ್ಲಂಘಿಸಿದ್ರೆ 5,000 ರೂಪಾಯಿ ದಂಡ. ನಾನ್ ಎಸಿ ಪಾರ್ಟಿ ಹಾಲ್ ಮತ್ತು ಅಂಗಡಿಗಳಿಗೂ ಕೂಡ ಕೆಲ ರೂಲ್ಸ್ಗಳನ್ನು ಜಾರಿಗೊಳಿಸಿದೆ. ಸಣ್ಣ ಮದುವೆ ಮಂಟಪಗಳಿಗೂ ಕೂಡ ನಿಯಮಗಳು ಅನ್ವಯ ಆಗುತ್ತೆ. ಹೊರಾಂಗಣದಲ್ಲಿ ನಡೆಯುವಂತಹ ಅಂತ್ಯಕ್ರಿಯೆಗೆ 100 ಜನ ಭಾಗಿಯಾಗುವುದಕ್ಕೆ ಮಾತ್ರ ಅವಕಾಶ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.